ಹದಿನಾಲ್ಕು ದಿನಗಳ ಸೆಮಿ ಲಾಕ್ಡೌನ್ ಎರಡನೇ ದಿನಕ್ಕೆ ಇವತ್ತು ಕರ್ನಾಟಕ ಬಂದಿರುವಂತದ್ದು. ಸೆಮಿ ಲಾಕ್ಡೌನ್ನಲ್ಲೂ ಕೂಡ ಮಾರ್ಕೆಟ್ನಲ್ಲಿ ಜನಜಂಗುಳಿ ಇದೆಯಾ? ಕೆಆರ್ ಮಾರ್ಕೆಟ್ನಿಂದ ನಮ್ಮ ರಿಪೋರ್ಟರ್ ವಿದ್ಯಾ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇವತ್ತು ಮಾರ್ಕೆಟ್ ಹೇಗೆ ಕಾಣಿಸ್ತಾ ಇದೆ? ನಿನ್ನೆಗೂ ಇವತ್ತಿಗೂ ಮತ್ತೆ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ? ಹೇಗೆ ಪ್ರತಿಮಾ, ಎರಡನೇ ದಿನಕ್ಕೆ ಸೆಮಿ ಲಾಕ್ಡೌನ್ ಕಾಲಿಟ್ಟಿರುವಂಥದ್ದು. ಇವತ್ತು ಕೂಡ ಸಾಕಷ್ಟು ಜನ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ, ಆದರೆ ಅಗತ್ಯ ವಸ್ತುಗಳನ್ನು ಕೊಳ್ಳೋದಿಕ್ಕೆ 6 ಗಂಟೆಯಿಂದ 10 ಗಂಟೆಯವರೆಗೂ ಮಾತ್ರ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಯಾರೂ ಕೂಡ ವಾಹನಗಳಲ್ಲಿ ಮಾರ್ಕೆಟ್ಗೆ ಆಗಮಿಸುವಾಗಿಲ್ಲ ಅನ್ನುವಂಥ ಆದೇಶವನ್ನು ಕೂಡ ಮಾಡಿದ್ದಾರೆ. ಸದ್ಯ ನಾನೀಗ ನಿಮಗೆ ಕೆ ಆರ್ ಮಾರ್ಕೆಟ್ನ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಜನಜಂಗುಳಿಯಿಂದ ಕೂಡಿರುವಂತಹ ಪ್ರದೇಶ, ಅದರಲ್ಲೂ ಬೆಳಗ್ಗೆ ಆಯಿತು ಅಂದರೆ ಸಾಕಷ್ಟು ಭಾಗಗಳಿಂದ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಜನ ರೈತರು ಕೆ ಆರ್ ಮಾರ್ಕೆಟ್ಗೆ ಆಗಮಿಸ್ತಾ ಇದ್ರು. ಇಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿರಬಹುದು ಅಥವಾ ರೀಟೇಲ್ ಬೆಲೆಯಲ್ಲಿರಬಹುದು ಸಾಕಷ್ಟು ವ್ಯಾಪಾರ ಆಗ್ತಾ ಇತ್ತು. ಆದರೆ ಯಾವುದೇ ರೀತಿಯಾದಂತಹ ವಾಹನಗಳನ್ನು ತೆಗೆದುಕೊಂಡು ಜನ ಬರುವಾಗಿಲ್ಲ ಮಾರ್ಕೆಟ್ಗೆ ಅನ್ನುವಂತಹ ಮಾಹಿತಿಯನ್ನು ಈಗ ಆಲ್ರೆಡಿ ಸರ್ಕಾರ ನೀಡಿದೆ. ಅಲ್ಲದೆ ತರಕಾರಿ ಮಾರ್ಕೆಟ್ ಏನಿತ್ತು ಅದನ್ನು ಕೂಡ ಕ್ಲೋಸ್ ಮಾಡಿರುವಂಥದ್ದು, ಯಾರೆಲ್ಲ ಅಂಗಡಿಗಳನ್ನು ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ತಳ್ಳುಗಾಡಿಯ ಮೂಲಕ ನೀವು ವ್ಯಾಪಾರವನ್ನು ಮಾಡಬಹುದು ಅಂತ ಈಗ ಆಲ್ರೆಡಿ ಸರ್ಕಾರ ಆದೇಶವನ್ನು ಮಾಡಿರುವಂತಹ ಬೆನ್ನಲ್ಲೇ ಸಾಕಷ್ಟು ಜನ ತಳ್ಳುಗಾಡಿಗಳ ಮೂಲಕ ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ರಸ್ತೆಯಲ್ಲಿ ತಮ್ಮ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ವಾಹನಗಳಲ್ಲಿ ಬರೋವಾಗಿಲ್ಲ, ನೀವು ನಡೆದುಕೊಂಡು ಬರಬೇಕು ಅನ್ನುವಂತಹ ಆದೇಶವನ್ನು ಮಾಡಿದ್ರು ಕೂಡ ಸಾಕಷ್ಟು ಜನ ಬರ್ತಾ ಇರುವಂಥದ್ದು. ಅಂದರೆ ನಾವು ಪ್ರತಿನಿತ್ಯಕ್ಕೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಜನರ ಆಗಮನ ಕೆ ಆರ್ ಮಾರ್ಕೆಟ್ಗೆ ಕಡಿಮೆ ಆಗಿದ್ರೂ ಕೂಡ, ಆದರೆ ಸಾಕಷ್ಟು ಜನ ಕೆ ಆರ್ ಮಾರ್ಕೆಟ್ನಲ್ಲಿ ಅಂದರೆ ಪ್ರತಿನಿತ್ಯ ಇನ್ನಷ್ಟು ಜನ ಇಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ಊಹಿಸ್ಕೊಳ್ಬಹುದು. ಇವತ್ತೇ ಅಂದರೆ ನಡೆದುಕೊಂಡೇ ಸಾಕಷ್ಟು ಜನ ಈಗ ಆಲ್ರೆಡಿ ಕೆ ಆರ್ ಮಾರ್ಕೆಟ್ಗೆ ಬಂದಿರುವಂಥದ್ದು. ಕೆ ಆರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಪಾರ ಕೂಡ ನಡೀತಾ ಇರುವಂಥದ್ದು, ಅಂದರೆ ಗಾಡಿಗಳಲ್ಲಿ ಬಂದಂಥವರು ಏನು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಕೊಂಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಜನ ಬರ್ತಾ ಇರುವಂಥದ್ದು. ಅಲ್ಲದೆ ಸಾಕಷ್ಟು ಅಂಗಡಿಗಳು ಕೂಡ ಏನೆಲ್ಲ ಹೋಲ್ಸೇಲ್ ಬೆಲೆಯಲ್ಲಿ ಯಾರೆಲ್ಲ ಮಾರಾಟವನ್ನು ಮಾಡ್ತಾರೆ ಅವರ ಅಂಗಡಿಗಳು ಕೂಡ ಓಪನ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಚಿಕ್ಕ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರುವಂಥವರು, ರೀಟೇಲ್ ಅಂಗಡಿಗಳನ್ನು ಇಟ್ಕೊಂಡಿರುವಂಥವ್ರು ಸಾಕಷ್ಟು ಜನ ಮೆಜೆಸ್ಟಿಕ್ಗೆ ಬಂದು ಹೊರಗಡೆ ತಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿ ಒಳಗಡೆ ಅವರು ನಡೆದುಕೊಂಡು ಬಂದು ಈಗ ಆಲ್ರೆಡಿ ವ್ಯಾಪಾರವನ್ನು ಮಾಡಿಕೊಂಡು ತಮಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನ ನಾವು ನೋಡಬಹುದು. ಆದರೆ ನಾವು ಜನತಾ ಕರ್ಫ್ಯೂನಲ್ಲಿದ್ದಂತಹ ಕೆ ಆರ್ ಮಾರ್ಕೆಟ್ಗೂ ಲಾಕ್ಡೌನ್ ಸೆಮಿ ಲಾಕ್ಡೌನ್ ಮಾಡಿದ ನಂತರ ಸರ್ಕಾರ ಸೆಮಿ ಲಾಕ್ಡೌನನ್ನು ಏನು ಘೋಷಣೆ ಮಾಡ್ತು ಆ ಸಂದರ್ಭದಲ್ಲಿರುವಂತಹ ಜನಸಂಖ್ಯೆಗೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂಥದ್ದು. ಆದರೆ ಕೆ ಆರ್ ಮಾರ್ಕೆಟ್ನಲ್ಲಿ ಸಂಪೂರ್ಣವಾಗಿ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪ್ರತಿನಿತ್ಯ ಸಾಕಷ್ಟು ಜನ ವ್ಯಾಪಾರವನ್ನು ಮಾಡಬೇಕಾಗುತ್ತೆ. ಈ ಸೆಮಿ ಲಾಕ್ಡೌನ್ ನಲ್ಲಿ ಅವರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿ ಸಹಾಯಕ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಕೇಳ್ಬಹುದು, ಅವ್ರನ್ನ ಮಾತನಾಡಿಸಿ. ಖಂಡಿತವಾಗ್ಲೂ ಪ್ರತಿಮಾ, ಸಾಕಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಮುಖ್ಯವಾಗಿ ನಾನು ಇಲ್ಲಿ ಏನಿದ್ದಾರೆ ತಳ್ಳುಗಾಡಿಯಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ಅವರನ್ನ ಮುಖ್ಯವಾಗಿ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಯಾವ ರೀತಿ ಇದೆ ವ್ಯಾಪಾರ ಅನ್ನುವಂಥದ್ನ ಕೇಳೋಣ. ಸರ್, ವ್ಯಾಪಾರ ಆಗ್ತಿದ್ಯಾ? ಜನ ಬರ್ತಿದಾರಾ? ಏನು ಹೇಳ್ತಾರೆ ಜನ ಈಗ ನಡ್ಕೊಂಡು ಬರ್ಬೇಕು ಅಂತಿದ್ದಾರೆ? ಏನು ವ್ಯಾಪಾರ ವ್ಯಾಪಾರನ ಲಾಸ್ನೇ ಆಗದೆ ಏನ್ ಮಾಡೋದು? ಮತ್ತೆ ಇನ್ನೊಬ್ರು ಇಲ್ಲಿ ಗ್ರಾಹಕರು ಕೂಡ ಇರುವಂತದ್ದು, ನಾನು ಅವ್ರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಡ್ಕೊಂಡೇ ಬರ್ಬೇಕು ಕೆ ಆರ್ ಮಾರ್ಕೆಟ್ಗೆ ಅನ್ನುವಂಥದ್ದು, ಯಾವುದೇ ಮಾರ್ಕೆಟ್ಗೆ ಹೋದ್ರು ಕಷ್ಟ ಆಗ್ಬಿಟ್ಟಿದೆ. ವ್ಯಾಪಾರ ಎಲ್ಲ ಹಾಳಾಗ್ಬಿಡ್ತು, ರೈತರಿಗೂ ಎಲ್ಲ ಏನಾಗ್ಬಿಡ್ತು, ದುಡ್ಡು ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಎಲ್ಲ ಫಸ್ಟ್ ಕರೋನಾಯಿಂದ ಎಡ್ಬಿಡ್ತಿದೀವಿ, ಆಮೇಲೆ ಎರಡನೇದು ವ್ಯಾಪಾರ ಎಲ್ಲ ಎಡ್ಬಿಡ್ತಿದೀವಿ, ಎಲ್ಲರೂ ನಮ್ಗೆ ಭಾಳ ಲಾಸ್ ಆಗಿಬಿಟ್ಟು ಭಾಳ ಕಷ್ಟದಲ್ಲಿ ಇದ್ದೀವಿ. ಸರ್, ಆದರೂ ಕೂಡ ಸಾಕಷ್ಟು ಸರ್ಕಾರ ಪದೇ ಪದೇ ಕೇಳ್ಕೊಳ್ತು ಮಾಸ್ಕ್ ಹಾಕಿ, ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ, ಇವರು ಗಾಡಿ ಬಿಡ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಅವ್ರೆ, ಆದ್ರೂ ಎಷ್ಟು ಜನಕ್ಕೆ ಹೇಳಿದ್ರೂ ಹೊಸ್ಪಿಟ್ ಜನ ಬರ್ತಾರೆ ಹೋಗ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಅವರೆಲ್ಲ ಟೆನ್ಷನ್ನಲ್ಲಿ ಇರ್ತಾರೆ. ವ್ಯಾಪಾರ ಮಾಡಬೇಕು, ಹೋಗ್ಬೇಕು, 100 ರೂಪಾಯಿ ಸಂಪಾದನೆ ಮಾಡಬೇಕು, 200 ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ, ಪಾಪ ಡೈಲಿ ದುಡಿಯೋರು ಇದ್ದಾರೆ. ಇಲ್ಲಿ ಯಾವತ್ತೋ ಒಂದಿನ ಬರೋರಿಂದ ಇಲ್ಲಿರೋರಿಗೆ ತೊಂದರೆ ಆಯಿತು ಅಂತೀರಾ? ಹೌದಮ್ಮ, ಯಾವತ್ತನ ಬರ್ತಾರೆ, ಪಾಪ ಎಲ್ಲಿಂದ ಬರ್ತಾರೆ, ಅವ್ರಿಗೆ ಒಂದು ಮಾರ್ಕ್ಸ್ 250 ರೂಪಾಯಿ ಆಗಿಬಿಡ್ತಾರೆ. ಇನ್ನೊಂದು ನಿನ್ನೆ ಪೊಲೀಸರು ಹೊಡೆದಿದ್ದಕ್ಕೆ ಯಾರೂ ಬರ್ತಾ ಇಲ್ಲ, ನೋಡ್ತಾ ಇದ್ದಾರೆ ಹಿಂಗಾಗ್ಬಿಟ್ಟಿದೆ, ಜನಗಳೂ ಇಲ್ಲ. ನೋಡಿದ್ರಲ್ಲ ಪ್ರತಿಮಾ, ಸಾಕಷ್ಟು ಜನ ಏನಿದ್ರು ಅವ್ರು ಯಾರೂ ಕೂಡ ಬರ್ತಾ ಇಲ್ಲ. ಕೆಲವೊಂದು ಸರಿ ಕೆಲವೊಬ್ರು ಬರ್ತಾರೆ, ಅವರಿಗೆ ಸರಿಯಾದಂತಹ ಮಾಹಿತಿ ಇರಲ್ಲ, ಅವರು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿನ ವ್ಯಾಪಾರಸ್ಥರಿಗೆ ಅನ್ನುವಂತಹ ಮಾತನ್ನ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ವಿದ್ಯಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.